ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತಾದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಥವಾ IBPS ಏನಿದೆ ಅಲ್ಲ, ಅದರಿಂದ ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಸ್ಕೇಲ್ ಒನ್, ಸ್ಕೇಲ್ ಟೂ ಅಂಡ್ ಸ್ಕೇಲ್ ತ್ರೀ ಅಂಡ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಇನ್ ರೀಜನಲ್ ರೂರಲ್ ಬ್ಯಾಂಕ್ಸ್ CRP RRB 12. ಸೊ ನೋಡ್ರಿ, ಇಲ್ಲಿ ರಿಕ್ರೂಟ್ಮೆಂಟ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಆಫೀಸರ್ ಸ್ಕೇಲ್ ಒನ್, ಸ್ಕೇಲ್ ಟೂ, ಸ್ಕೇಲ್ ತ್ರೀ ಮತ್ತೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್, ಎಸ್ಪೆಷಲಿ ಎಲ್ಲಂದ್ರೆ RRBs ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಅಲ್ಲಿ. ಅಲ್ಲಿ ಅಥರೈಸ್ಡ್ ವೆಬ್ಸೈಟ್ ಇರೋದು ಯಾವ್ದಪ್ಪ ಅಂದ್ರೆ www.ibps.in. ನಿಮ್ಗೇನಾದ್ರೂ ಎನ್ಕ್ವೈರೀಸ್ ಇದ್ರೆ, ಕಂಪ್ಲೇಂಟ್ಸ್ ಇದ್ರೆ ನೀವು http://cgrs.ibps.in/ ಗೆ ನೀವೇನಪ್ಪ ಅಂದ್ರೆ ಎನ್ಕ್ವೈರೀಸ್ ಅನ್ನ ಮಾಡಬಹುದಾಗಿದೆ. ಸೊ ನೋಡ್ರಿ, ಈ ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಂಟ್ರೊಡಕ್ಷನ್, ಪಾರ್ಟಿಸಿಪೇಟಿಂಗ್ RRBs, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಇವನ್ನೆಲ್ಲ ಹೇಳಿದ್ದಾರೆ. ಸೊ ಒಂದೊಂದೇ ನಾವು ನೋಡ್ತಾ ಹೋಗೋಣ. ಸೊ ಇಂಟ್ರೊಡಕ್ಷನ್ ಅಲ್ಲಿ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ದ ಆನ್ಲೈನ್ ಎಕ್ಸಾಮಿನೇಷನ್ ಫಾರ್ ದ ನೆಕ್ಸ್ಟ್ ಕಾಮನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಫ್ RRBs ಫಾರ್ ರಿಕ್ರೂಟ್ಮೆಂಟ್ ಆಫ್ ಗ್ರೂಪ್ ಎ ಆಫೀಸರ್ಸ್ ಸ್ಕೇಲ್ ಒನ್, ಸ್ಕೇಲ್ ಟೂ ಅಂಡ್ ಸ್ಕೇಲ್ ತ್ರೀ ಅಂಡ್ ಗ್ರೂಪ್ ಬಿ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಟೆಂಟೇಟಿವ್ಲಿ ಇನ್ ಆಗಸ್ಟ್ September 2023. ಸೊ ನೋಡ್ರಿ, ಇದಕ್ಕೆ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದ್ರೆ ಆಗಸ್ಟ್ ಮತ್ತೆ September 2023 ಇರುತ್ತೆ. ಇಂಟರ್ವ್ಯೂ ಆಫ್ ದ ರಿಕ್ರೂಟ್ಮೆಂಟ್ ಆಫ್ ಗ್ರೂಪ್ ಎ ಆಫೀಸರ್ ಸ್ಕೇಲ್ ಒನ್ ಅಂಡ್ ಸ್ಕೇಲ್ ಟೂ, ಸ್ಕೇಲ್ ತ್ರೀ ಅಂಡರ್ ದ ಸೇಮ್ ಪ್ರೊಸೆಸ್ ವಿಲ್ ಬಿ ಕೋಆರ್ಡಿನೇಟೆಡ್ ಬೈ ನೋಡಲ್ ರೀಜನಲ್ ರೂರಲ್ ಬ್ಯಾಂಕ್ಸ್ ವಿತ್ ಹೆಲ್ಪ್ ಆಫ್ ನಬಾರ್ಡ್ ಅಂಡ್ IBPS ಇನ್ ಕನ್ಸಲ್ಟೇಷನ್ ವಿತ್ ಅಪ್ರೋಪ್ರಿಯೇಟ್ ಅಥಾರಿಟಿ ಟೆಂಟೇಟಿವ್ಲಿ ಇನ್ ದ ಮಂತ್ ಆಫ್ ನವೆಂಬರ್. ಅಂದ್ರೆ ನಿಮಗೆ ಇಂಟರ್ವ್ಯೂ ಏನಿರುತ್ತೆ ಸ್ಕೇಲ್ ಒನ್, ಸ್ಕೇಲ್ ಟೂ, ಸ್ಕೇಲ್ ತ್ರೀ ಆಫೀಸರ್ ಹುದ್ದೆಗಳಿಗೆ ಅದನ್ನ ನೋಡಲ್ ಬ್ಯಾಂಕ್ ಅಂದ್ರೆ ಯಾವ ಒಂದು RRBs ಕಂಡಕ್ಟ್ ಮಾಡ್ತಿರ್ತಲ್ಲ ಅವರೇ ಅದನ್ನ ಕಂಡಕ್ಟ್ ಮಾಡ್ತಾರೆ. ಅದನ್ನ ಏನಪ್ಪ ಅಂದ್ರೆ ನಬಾರ್ಡ್ ಮತ್ತೆ IBPS ಸಹಾಯದಿಂದ November 2023 ನಿಮಗೆ ಕಂಡಕ್ಟ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಪಾರ್ಟಿಸಿಪೇಟಿಂಗ್ ನಾವು ನೋಡೋದಾದ್ರೆ ಬ್ಯಾಂಕ್ಸ್ ನೋಡ್ರಿ, ನಾವಿಲ್ಲಿ ಮೇನ್ ಮಾಡೋಣ ಅಂದ್ರೆ ಕರ್ನಾಟಕದಷ್ಟೇ ಫೋಕಸ್ ಮಾಡ್ತಾ ಹೋದ್ರೆ, ಸೊ ಕರ್ನಾಟಕದಲ್ಲಿ ಯಾವ ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ, ಕರ್ನಾಟಕದಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಎರಡು ಇಲ್ಲಿ ಏನಪ್ಪಾ ಅಂದ್ರೆ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇದೆ. ಇಲ್ಲಿ ನಿಮಗೆ ಸ್ಥಳೀಯ ಭಾಷೆ ಆದಂತ ಕನ್ನಡ ಭಾಷೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೋಡ್ರಿ, ಕರ್ನಾಟಕದಿಂದ ಎರಡು ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇದ್ರ ಹೆಡ್ ಕ್ವಾರ್ಟರ್ ಇರೋದು ಬಳ್ಳಾರಿ ಒಳಗೆ. ಇನ್ನೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಇದ್ರ ಹೆಡ್ ಕ್ವಾರ್ಟರ್ ಇರೋದು ಧಾರವಾಡದಲ್ಲಿ. ಇವೆರಡು ಬ್ಯಾಂಕ್ಗಳು ಏನಪ್ಪಾ ಅಂದ್ರೆ ಇದರೊಳಗಡೆ ಪಾರ್ಟಿಸಿಪೇಷನ್ ಅನ್ನ ಮಾಡ್ತಾ ಇದೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾನು ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ, ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ ಫಾರ್ ಆಫೀಸರ್ ಸ್ಕೇಲ್ ತ್ರೀ ಸೀನಿಯರ್ ಮ್ಯಾನೇಜರ್ಗೆ ಏನಪ್ಪಾ ಅಂದ್ರೆ 21 ರಿಂದ 40 ವರ್ಷದೊಳಗೆ ಇರಬೇಕು. ಅಂದ್ರೆ ನಿಮ್ಮ ಜನ್ಮ ದಿನಾಂಕ ನೋಡ್ರಿ 3/6/1983 31/5/2002 ಇರಬೇಕಾಗತ್ತೆ. ಅದೇ ಆಫೀಸರ್ ಸ್ಕೇಲ್ ಟು ಮ್ಯಾನೇಜರ್ ಹುದ್ದೆಗೆ ನೋಡ್ರಿ 21 ರಿಂದ 32 ವರ್ಷ. ಅಂದ್ರೆ ನಿಮ್ಮ ಜನ್ಮ ದಿನಾಂಕ 3/6/1991 ಇರಬೇಕಾಗತ್ತೆ. ಅದೇ ಆಫೀಸರ್ ಸ್ಕೇಲ್ ಒನ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ನೋಡ್ರಿ 18 ರಿಂದ 30 ವರ್ಷ. ಅಂದ್ರೆ ನಿಮ್ಮ ಜನ್ಮ ದಿನಾಂಕ 3/6/1993 ಇರಬೇಕಾಗತ್ತೆ. ಅದೇ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ನೋಡ್ರಿ ವಯೋಮಿತಿ ಇರೋದು 18 ರಿಂದ 28 ವರ್ಷ. ನಿಮ್ಮ ಜನ್ಮ ದಿನಾಂಕ 2/6/1995 ರಿಂದ 1/6/2005 ಇರಬೇಕಾಗತ್ತೆ. ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಕೆಟಗರಿಗೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕೆಟಗರಿ ಆಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ, OBC ಕೆಟಗರಿ ಆಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ, ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಆಮೇಲೆ OBC ಕೆಟಗರಿ ಯಾರು ಏನ್ ಅನ್ನೋದನ್ನು ಕೂಡ ಏನಪ್ಪ ಅಂದ್ರೆ ಇನ್ ಡೆಪ್ತ್ ಆಗಿ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಮಾಡಿದ್ದಾರೆ. ಸೊ ಇದು ಡಿಸಬಿಲಿಟೀಸ್ ಏನ್ ಗೈಡ್ಲೈನ್ಸ್ ಇರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಅಪ್ಲಿಕೇಬಲ್ ಟು ದ ಆಫೀಸ್ ಆಫ್ ಮಲ್ಟಿಪರ್ಪಸ್, ಇದು ಯಾರಿಗೆ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಏನಿರ್ಬೇಕಂತ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಏನಿರ್ಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಮತ್ತೆ ನೋಡೋದಾದ್ರೆ ನೋಡ್ರಿ, ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಏನಪ್ಪಾ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವಲೆಂಟ್. ಅಂದ್ರೆ ನೀವು ಜಸ್ಟ್ ಪದವೀಧರರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಿ. ಯಾವುದು? ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಗೆ. ಜೊತೆಗೆ ನೋಡ್ರಿ, ಪ್ರೊಫಿಷಿಯನ್ಸ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಆಸ್ ಪ್ರಿಸ್ಕ್ರೈಬ್ ಬೈ ದ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್. ಅಂದ್ರೆ ಈಗ ನೀವು ಧಾರವಾಡಕ್ಕೆ ಅಥವಾ ಕರ್ನಾಟಕದಲ್ಲಿ ನೀವು ಎಕ್ಸಾಮ್ ನ ಬರೀಬೇಕಂದ್ರೆ ಕನ್ನಡದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಆ ಒಂದು ಭಾಷಾ ಪ್ರಾವೀಣ್ಯತೆ ಇರಬೇಕು, ಕನ್ನಡದಲ್ಲಿ ನಿಮ್ಗೆ ವ್ಯವಹರಿಸೋದಕ್ಕೆ ಅನುಕೂಲಕರವಾಗಿರ್ಬೇಕು. ಹಂಗೆ ಪ್ರತಿಯೊಂದು ರಾಜ್ಯದಲ್ಲಿ ಯಾವ ಭಾಷೆ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ರಲ್ಲ ಆ ಭಾಷೆ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಭಾಷಾ ಪ್ರಾವೀಣ್ಯತೆ ಇರಬೇಕಾಗತ್ತೆ. ಜೊತೆಗೆ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ಕೂಡ ಗೊತ್ತಿರಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, ಆಫೀಸರ್ ಸ್ಕೇಲ್ ಒನ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಿವಲೆಂಟ್. ಅಂದ್ರೆ ಇಲ್ಲಿ ಕೂಡ ಯಾವುದೇ ಪದವೀಧರ ಆಗಿದ್ರು ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ.
ಆದ್ರೆ ಪ್ರಿಫರೆನ್ಸ್ ಅನ್ನ ಯಾರಿಗೆ ಕೊಡ್ತಾರೆ ನೋಡ್ರಿ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಆರ್ ಅಕೌಂಟೆನ್ಸಿ ಮಾಡಿದವರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಸ್ಥಳೀಯ ರೂರಲ್ ರೀಜನಲ್ ರೂರಲ್ ಬ್ಯಾಂಕ್ ಏನು ಲೋಕಲ್ ಲ್ಯಾಂಗ್ವೇಜ್ ಅನ್ನ ಪ್ರಿಸ್ಕ್ರೈಬ್ ಮಾಡಿದ್ರಲ್ಲ, ಅದರದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಭಾಷಾ ಪ್ರಾವೀಣ್ಯತೆ ಇರಬೇಕಾಗುತ್ತೆ. ಜೊತೆಗೆ ಕಂಪ್ಯೂಟರ್ನ ವರ್ಕಿಂಗ್ ನಾಲೆಜ್ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತ ಹುದ್ದೆ ಆಫೀಸರ್ ಸ್ಕೇಲ್ ಟು ಜನರಲ್ ಬ್ಯಾಂಕಿಂಗ್ ಆಫೀಸರ್ ಮ್ಯಾನೇಜರ್. ಇಲ್ಲಿ ನೋಡ್ರಿ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಟ್ಸ್ ಇಕ್ವಲೆಂಟ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್. ಅಂದ್ರೆ ನೀವು ಇಲ್ಲಿ ಯಾವುದೇ ಒಂದು ಪದವಿನ ಪಡೆದಿರಬಹುದು, ಬಟ್ ನಿಮ್ದು ಮಿನಿಮಮ್ ಅಗ್ರಿಗೇಟ್ ಏನಿರ್ಬೇಕಪ್ಪ ಅಂದ್ರೆ 50% ಇರಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯಾವುದೋ ಪದವಿದಾರ ಆಗಿದ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಆದ್ರೆ ಕೆಲವೊಂದು ದಿಸ್ ಕ್ಯಾಂಡಿಡೇಟ್ಗೆ ಏನಪ್ಪ ಅಂದ್ರೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಯಾರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರಪ್ಪ ಅಂದ್ರೆ, ಯಾರು ಬ್ಯಾಂಕಿಂಗ್ ಒಳಗೆ, ಫೈನಾನ್ಸ್ ಒಳಗೆ, ಮಾರ್ಕೆಟಿಂಗ್ ಒಳಗೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಅಂಡ್ ಅಕೌಂಟೆನ್ಸಿಯಲ್ಲಿ ಪದವಿನ ಮಾಡಿರ್ತಾರಲ್ಲ, ಅವರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತ ಹುದ್ದೆ ಆಫೀಸರ್ ಸ್ಕೇಲ್ ಟು ಸ್ಪೆಷಲಿಸ್ಟ್ ಆಫೀಸರ್ ಮ್ಯಾನೇಜರ್. ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ನೋಡ್ರಿ, ನೀವು ಪದವಿಯನ್ನ ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಪಡೆದಿರಬೇಕು. ಜೊತೆಗೆ 50% ಅಗ್ರಿಗೇಟ್ ಇರಬೇಕಾಗುತ್ತೆ. ಜೊತೆಗೆ ನಿಮ್ಮ ಹತ್ರ ನೋಡ್ರಿ, ಎಎಸ್ಪಿ, ಪಿಎಚ್ಪಿ, ಸಿ ಪ್ಲಸ್ ಪ್ಲಸ್, ಜಾವಾ, ವಿಬಿ, ವಿಸಿ, ಒಸಿಪಿ ಅಂತ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಜೊತೆಗೆ 1 ವರ್ಷ ಏನಪ್ಪಾಂದ್ರೆ ರೆಲೆವೆಂಟ್ ಏನಿರ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಇದ್ಯಾರಿಗೆ? ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಫೀಸರ್ಗೆ. ಚಾರ್ಟೆಡ್ ಅಕೌಂಟಿಂಗ್ ನೋಡ್ರಿ, ನೀವು ಸರ್ಟಿಫೈಡ್ ಅಸೋಸಿಯೇಟ್ ಫ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ. ಅಂದ್ರೆ ನೀವು ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾದಿಂದ ಸರ್ಟಿಫೈಡ್ ಅಸೋಸಿಯೇಟ್ ಅನ್ನ ಹೊಂದಿರಬೇಕಾಗುತ್ತೆ. ಜೊತೆಗೆ 1 ವರ್ಷ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡಿರ್ಬೇಕು. ಈ ಲಾ ಆಫೀಸರ್ಗೆ ಏನಪ್ಪಾ ಅಂದ್ರೆ ನೀವು ಲಾ ಪದವಿಯನ್ನ ಪಡೆದಿರಬೇಕು. ಜೊತೆಗೆ 50% ಅಗ್ರಿಗೇಟ್ ಇರಬೇಕಾಗುತ್ತೆ. ಆಮೇಲೆ 2 ವರ್ಷ ನೀವು ಅಡ್ವೊಕೇಟ್ ಆಗಿ ನೀವು ಏನಪ್ಪಾ ಅಂದ್ರೆ ಕೆಲಸ ಮಾಡಿರ್ಬೇಕು. ಎಸ್ಪೆಷಲಿ ಲಾ ಆಫೀಸರ್ ಇನ್ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿ ನೀವು 2 ವರ್ಷಕ್ಕಿಂತ ಕಡಿಮೆ ಇಲ್ದಂಗೆ ಕೆಲಸವನ್ನ ಮಾಡಿರ್ಬೇಕಾಗತ್ತೆ. ಟ್ರೆಜರಿ ಮ್ಯಾನೇಜರ್ ನೋಡ್ರಿ, ಚಾರ್ಟೆಡ್ ಅಕೌಂಟ್ ಆರ್ ಎಂಬಿಎ ಇನ್ ಫೈನಾನ್ಸ್. ಅಂದ್ರೆ ನೀವು ಒಂದು ಸಿಎ ಆಗಿರ್ಬೇಕು ಅಥವಾ ಎಂಬಿಎ ನ ಮಾಡಿರ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಮಾರ್ಕೆಟಿಂಗ್ ಆಫೀಸರ್ ಏನಪ್ಪಾ ಅಂದ್ರೆ ಎಂಬಿಎ ನ ಮಾಡಿರ್ಬೇಕು ಮಾರ್ಕೆಟಿಂಗ್ ಅಲ್ಲಿ, ಅಂತವರಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ 1 ವರ್ಷ ಕೆಲಸದ ಅನುಭವ ಇರಬೇಕು. ಅಗ್ರಿಕಲ್ಚರ್ ಆಫೀಸರ್ ಇಸ್ ನೋಡ್ರಿ, ನೀವು ಪದವಿಯನ್ನ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಡೈರಿ, ಅನಿಮಲ್ ಹಸ್ಬೆಂಡ್ರಿ, ಫಾರೆಸ್ಟ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಶಿಕಲ್ಚರ್ ಇಂದ ಮಾಡಿರ್ಬೇಕು. ಜೊತೆಗೆ 50% ಅಗ್ರಿಗೇಟ್ ಇರಬೇಕಾಗತ್ತೆ. ಜೊತೆಗೆ 2 ವರ್ಷ ನಿಮಗೆ ಏನಪ್ಪಾ ಅಂದ್ರೆ ಕೆಲಸದ ಅನುಭವ ಇರಬೇಕಾಗತ್ತೆ. ಆಫೀಸರ್ ಸ್ಕೇಲ್ ಟು ಸ್ಕೇಲ್ 3 ಹುದ್ದೆಗೆ ನೋಡ್ರಿ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಆಫ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇಕ್ವಲೆಂಟ್ ವಿತ್ ಮಿನಿಮಮ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್. ಅಂದ್ರೆ ನೀವು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಇಂದ ಏನಪ್ಪಾ ಅಂದ್ರೆ ಬ್ಯಾಚುಲರ್ಸ್ ಪದವಿಯನ್ನ ಪಡೆದಿರಬೇಕು. ಜೊತೆಗೆ 50% ಅಗ್ರಿಗೇಟ್ ಇರಬೇಕು ಅಂತ ಹೇಳ್ತಿದ್ರೆ ಪ್ರಿಫರೆನ್ಸ್ ಅನ್ನ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ, ಸೊ ನೋಡ್ರಿ, ಯಾರೆಲ್ಲ ಡಿಗ್ರಿ ಅಥವಾ ಡಿಪ್ಲೊಮಾನ ಬ್ಯಾಂಕಿಂಗ್ ಅಲ್ಲಿ ಮಾಡಿರ್ತಾರೆ, ಫೈನಾನ್ಸ್, ಮಾರ್ಕೆಟಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಫಿಸಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಲಾ, ಎಕನಾಮಿಕ್ಸ್ ಅಂಡ್ ಅಕೌಂಟೆನ್ಸಿ ಅಲ್ಲಿ ಮಾಡಿರ್ತಾರೆ, ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಜೊತೆಗೆ 5 ವರ್ಷ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಆಲ್ ದ ಎಜುಕೇಶನ್ ಕ್ವಾಲಿಫಿಕೇಶನ್ ಶುಡ್ ಬಿ ಫ್ರಮ್ ಎ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ಗವರ್ಮೆಂಟ್ ರೆಗ್ಯುಲೇಟರಿ ಬಾಡೀಸ್ ಅಂಡ್ ರಿಸಲ್ಟ್ ಶುಡ್ ಬಿ ಹ್ಯಾವ್ ಬಿನ್ ಡಿಕ್ಲೇರ್ಡ್ ಬಿಫೋರ್ 21/6/2023. ಅಂದ್ರೆ ಎಲ್ಲಾ ರಿಸಲ್ಟ್ ಗಳು ಕೂಡ ಏನಪ್ಪಾ ಅಂದ್ರೆ 21/6/2023 ಮುಂಚೆನೆ ಕ್ಲಿಯರ್ ಆಗಬೇಕು. ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಆಮೇಲೆ ಪ್ರೊಫಿಷಿಯನ್ಸಿ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ನೋಡ್ರಿ, ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಆಫೀಸರ್ ಸ್ಕೇಲ್ 1 ಅಂಡ್ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್, ಪ್ರೊಫಿಷಿಯನ್ಸಿ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಆಸ್ ಸ್ಪೆಸಿಫೈಡ್ ಬಿಲೋ ಶಾಲ್ ಬಿ ಎಸೆನ್ಶಿಯಲ್ ಕ್ವಾಲಿಫಿಕೇಶನ್ಸ್. ಅಂದ್ರೆ ನಿಮಗೆ ಸ್ಥಳೀಯ ಭಾಷೆ ಬರಲೇಬೇಕು. ಕ್ಯಾಂಡಿಡೇಟ್ಸ್ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಇನ್ ದ ಸ್ಟೇಟ್ ಅಪ್ ಟು 8th ಸ್ಟ್ಯಾಂಡರ್ಡ್ ಆರ್ ಎನಿ ಅಬೌವ್ ದ ಸ್ಟ್ಯಾಂಡರ್ಡ್ 8 ಇನ್ ದ ಗವರ್ಮೆಂಟ್ ರೆಕಗ್ನೈಸ್ಡ್ ಬೋರ್ಡ್ಸ್ ಆಫ್ ಎಜುಕೇಶನ್ ಆರ್ ಸ್ಕೂಲ್ಸ್ ಹ್ಯಾವಿಂಗ್ ಎನಿ ಸರ್ಟಿಫಿಕೇಟ್ ಟು ದ ಎಫೆಕ್ಟ್ ಆಫ್ ಸ್ಟ್ಯಾಂಡರ್ಡ್ 8 ಆರ್ ಎನಿ ಲೆವೆಲ್ ಅಬೌವ್ ದ ಸ್ಟ್ಯಾಂಡರ್ಡ್ 8 ವುಡ್ ಬಿ ಕನ್ಸಿಡರ್ ಇನ್ ಪ್ರೊಫಿಷಿಯಂಟ್ ಇನ್ ಲೋಕಲ್ ಲ್ಯಾಂಗ್ವೇಜ್. ಅಂದ್ರೆ ಈಗ ನೋಡ್ರಿ, ಕರ್ನಾಟಕದಲ್ಲಿ ನೀವು ಕನ್ನಡ ಮಾಧ್ಯಮದಲ್ಲಿ ಅಥವಾ ಕನ್ನಡ ಭಾಷೆಯನ್ನ ಒಂದು ಭಾಷೆಯನ್ನಾಗಿ ನೀವು 8ನೇ ತರಗತಿ ಅಥವಾ 8ನೇ ತರಗತಿ ಮೇಲ್ಪಟ್ಟು ನೀವು ಕಲ್ತಿದ್ರೆ ನಿಮಗೆ ಯಾವುದೇ ತರನಾಗಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಕೊಡುವಂತ ಅವಶ್ಯಕತೆ ಇಲ್ಲಿ ನಿಮಗೆ ಇರೋದಿಲ್ಲ. ಆಮೇಲೆ ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ ನೋಡ್ರಿ, ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಏನಪ್ಪಾ ಅಂದ್ರೆ ಇವ್ರಿಗೆ ಯಾರಿಗೆ SC/ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ 100-175 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದ್ರೆ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಗೆ ನೋಡ್ರಿ,
175 ರೂಪಾಯಿ ಅಪ್ಲಿಕೇಶನ್ ಫೀಸ್ ಎಸ್ಸಿ ಎಸ್ಟಿ ವಿಕಲಚೇತನರು ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ಗೆ ಇದ್ರೆ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 850 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆಮೇಲೆ ಫಸ್ಟ್ ನಾವು ನೋಡ್ರಿ ಆನ್ಲೈನ್ ಎಕ್ಸಾಮಿನೇಷನ್ ಅನ್ನ ನೋಡ್ಬಿಡೋಣ. ಸೊ ಇದು ಆನ್ಲೈನ್ ಎಕ್ಸಾಮಿನೇಷನ್ ಯಾವ್ದಕ್ಕಪ್ಪ ಅಂದ್ರೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಪ್ರಿಲಿಮಿನರಿ ಎಕ್ಸಾಮ್ ನೋಡ್ರಿ. ಪ್ರಿಲಿಮಿನರಿ ನಿಮಗೆ ಎರಡು ಟಾಪಿಕ್ ಇರುತ್ತೆ, ರೀಸನಿಂಗ್ ಮತ್ತೆ ನ್ಯೂಮರಿಕಲ್ ಎಬಿಲಿಟಿ. ಇಂದ ಪ್ರತಿಯೊಂದರಿಂದ ಏನಪ್ಪ ಅಂದ್ರೆ 40 ಕ್ವಶನ್ಸ್ ಕೇಳ್ತಾರೆ. ಸೊ 80 ಕ್ವಶನ್ಸ್ 80 ಮಾರ್ಕ್ಸ್ ಗೆ 45 ನಿಮಿಷ ಡ್ಯೂರೇಷನ್ ಇರುತ್ತೆ. ಅದೇ ಆಫೀಸರ್ ಸ್ಕೇಲ್ ಒನ್ ನೋಡ್ರಿ, ಇಲ್ಲಿ ರೀಸನಿಂಗ್ ಮತ್ತೆ ಕ್ವಾಂಟಿಟೇಟಿವ್ ಎಬಿಲಿಟಿ ಕೇಳ್ತಾರೆ. ಅಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಇತ್ತಲ್ಲ, ಇಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅನ್ನ ಕೇಳ್ತಾರೆ. 40 ಮಾರ್ಕ್ಸ್ ಕೇಳ್ತಾರೆ ಪ್ರತಿಯೊಂದು ಸೆಕ್ಷನ್ ಇಂದ. ಹಾಗಾಗಿ 80 ಕ್ವಶನ್ಸ್ 80 ಮಾರ್ಕ್ಸ್ 45 ನಿಮಿಷ ಡ್ಯೂರೇಷನ್ ಇರುತ್ತೆ. ಮೇನ್ ಎಕ್ಸಾಮಿನೇಷನ್ ನೋಡೋದಾದ್ರೆ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಗೆ ನೋಡ್ರಿ, ರೀಸನಿಂಗ್, ಕಂಪ್ಯೂಟರ್ ನಾಲೆಜ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್ ಮತ್ತೆ ನ್ಯೂಮರಿಕಲ್ ಎಬಿಲಿಟಿ ಇಂದ. ಅಂದ್ರೆ ಇಂಗ್ಲಿಷ್ ಅಥವಾ ಹಿಂದಿ ಎರಡರಲ್ಲಿ ಒಂದ್ ಬರಿಬೇಕು, ಬಿಟ್ಟು ಉಳಿಕೆದಲ್ಲ ಏನಪ್ಪ ಅಂದ್ರೆ 5 ಟಾಪಿಕ್ ಇರುತ್ತೆ. ಪ್ರತಿಯೊಂದು ಟಾಪಿಕ್ ಇಂದ ನಿಮಗೆ 40 ಕ್ವಶನ್ಸ್ ಅನ್ನ ಕೇಳ್ತಾರೆ. ಆದ್ರೆ ನೋಡ್ರಿ ಮಾರ್ಕ್ಸ್ ವೇರಿಯೇಷನ್ ಇರುತ್ತೆ. ರೀಸನಿಂಗ್ ಇಂದ ನಿಮಗೆ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಕಂಪ್ಯೂಟರ್ ನಾಲೆಜ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ ಗೆ, ಜನರಲ್ ಅವೇರ್ನೆಸ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಿಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ನ್ಯೂಮರಿಕಲ್ ಎಬಿಲಿಟಿ ಇಂದ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ. ಒಟ್ಟು 200 ಕ್ವಶನ್ಸ್ ಕೇಳ್ತಾರೆ 200 ಮಾರ್ಕ್ಸ್ ಗೆ, 2 ಅವರ್ ಡ್ಯೂರೇಷನ್ ಇರುತ್ತೆ. ಅದೇ ಆಫೀಸರ್ ಸ್ಕೇಲ್ 1 ನೋಡ್ರಿ, ಇಲ್ಲಿ ಕೂಡ ಏನಪ್ಪ ಅಂದ್ರೆ ರೀಸನಿಂಗ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಕಂಪ್ಯೂಟರ್ ನಾಲೆಜ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ ಗೆ, ಜನರಲ್ ಅವೇರ್ನೆಸ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಿಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ನ್ಯೂಮರಿಕಲ್ ಎಬಿಲಿಟಿ ಬದಲಾಗಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ. ಒಟ್ಟು 200 ಕ್ವಶನ್ಸ್ 200 ಮಾರ್ಕ್ಸ್ ಗೆ ಇರುತ್ತೆ. ಆಮೇಲೆ ನೋಡ್ರಿ ಆಫೀಸರ್ ಸ್ಕೇಲ್ 1 ಮಲ್ಟಿಪರ್ಪಸ್ ಆಯ್ತು. ಈಗ ಸ್ಕೇಲ್ 2 ಸ್ಕೇಲ್ 3 ಏನಪ್ಪ ಅಂದ್ರೆ, ಕ್ಯಾಂಡಿಡೇಟ್ ನೀಡ್ಸ್ ಟು ಸಬ್ಮಿಟ್ ದ ಕಾಲ್ ಲೆಟರ್ ವಿತ್ ಐಡಿ ಪ್ರೂಫ್ ಆಫ್ ಎನಿ ಕಾಫ್ ಡ್ಯೂಲಿ ಸ್ಟ್ಯಾಂಪ್ ಟುಗೆದರ್ ಆಫ್ಟರ್ ದ ಎಕ್ಸಾಮಿನೇಷನ್. ದೋಸ್ ಕ್ಯಾಂಡಿಡೇಟ್ ಹೂ ಅವೆಲ್ ದ ಸರ್ವಿಸ್ ಆಫ್ ಸ್ಕ್ರೈಬ್ ಸಬ್ಮಿಟ್ ಟು ದ ಸ್ಲೈಡ್ಸ್ ವಿತ್ ಕಾಲರ್ ಐಡಿ ವಿತ್ ಕಾಲ್ ಲೆಟರ್ ಅಂಡ್ ಐಡಿ ಪ್ರೂಫ್. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಏನಾದ್ರೂ ಸ್ಕ್ರೈಬ್ ಅನ್ನ ತಗೊಂಡ್ರೆ ಅದ್ರದ್ದು ನೀವು ಏನಪ್ಪ ಅಂದ್ರೆ ಐಡಿಯನ್ನ ಕೊಡಬೇಕಾಗುತ್ತೆ. ಕಾಲ್ ಲೆಟರ್ ಆಫ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ವಿಲ್ ನಾಟ್ ಬಿ ಕಲೆಕ್ಟೆಡ್ ಅಟ್ ದ ಎಕ್ಸಾಮಿನೇಷನ್ ಹೊರೆಯು. ಹೌಎವರ್ ಇಟ್ ವಿಲ್ ಬಿ ಡ್ಯೂಲಿ ಅಥೆಂಟಿಕೇಟೆಡ್ ಅಂಡ್ ಸ್ಟಾಂಪ್ ಬೈ ದ ಎಕ್ಸಾಮ್ ಸೆಂಟರ್ ಸ್ಟಾಫ್. ಕ್ಯಾಂಡಿಡೇಟ್ ವಿಲ್ ನೀಡ್ ಟು ರಿಟರ್ನ್ ದ ಕಾಲ್ ಲೆಟರ್ ಅಲಾಂಗ್ ವಿತ್ ದ ಅಥೆಂಟಿಕೇಟೆಡ್ ಸ್ಟಾಂಪ್ಡ್ ಕಾಪಿ ಆಫ್ ದ ಐಡಿ ಪ್ರೂಫ್ ಸೇಫ್ಲಿ. ದೋಸ್ ಕ್ಯಾಂಡಿಡೇಟ್ ಹೂ ಕಾಲ್ ಫಾರ್ ದ ಮೇನ್ ವಿಲ್ ರಿಕ್ವೈರ್ ಟು ಬ್ರಿಂಗ್ ದಿಸ್ ಕಾಲ್ ಲೆಟರ್ ಅಲಾಂಗ್ ವಿತ್ ದ ಮೇನ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಅಂಡ್ ಅದರ್ ರಿಕ್ವೆಸ್ಟ್ ಡಾಕ್ಯುಮೆಂಟ್ಸ್ ಆಸ್ ಪರ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ದ ಇನ್ಫಾರ್ಮೇಶನ್ ಆಂಡ್ ಔಟ್. ಸೊ ನೋಡ್ರಿ ಒಂದು ಮುಖ್ಯವಾದ ಸಂಗತಿ ಏನಪ್ಪ ಅಂದ್ರೆ, ಈಗ ನೀವು ಪ್ರಿಲಿಮಿನರಿ ಎಕ್ಸಾಮ್ ಅಥವಾ ಪ್ರಿಲಿಮ್ಸ್ ಎಕ್ಸಾಮ್ ಗೆ ಹೋಗಿರ್ತೀರಾ, ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ ಅಲ್ಲಿ ನಿಮ್ಗೆ ಅಥೆಂಟಿಕೇಶನ್ ಅನ್ನ ಮಾಡಿರ್ತಾರೆ. ಆ ಅಡ್ಮಿಟ್ ಕಾರ್ಡ್ ಅನ್ನ ನೀವೇನಪ್ಪ ಅಂದ್ರೆ ಎಲ್ಲಿ ಎಸಿಬೇಡ್ರಿ, ಬದಲಾಗಿ ಅದೇ ಅಡ್ಮಿಟ್ ಕಾರ್ಡ್ ಅನ್ನ ಮತ್ತೆ ಅಥೆಂಟಿಕೇಶನ್ ಮಾಡಿದಂತ ಅಡ್ಮಿಟ್ ಕಾರ್ಡ್ ಅನ್ನ ನೀವು ಏನಪ್ಪ ಅಂದ್ರೆ ಮೇನ್ಸ್ ಎಕ್ಸಾಮ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡ್ರಿ ಯಾರೆಲ್ಲ ಪ್ರಿಲಿಮ್ಸ್ ಬರದ್ಮೇಲೆ ನೀವು ಈ ಒಂದು ಕಾಲ್ ಲೆಟರ್ ಅಥವಾ ಅಡ್ಮಿಟ್ ಕಾರ್ಡ್ ಇರುತ್ತಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಎಸಿಬೇಡ್ರಿ, ಬದಲಾಗಿ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೇನ್ಸ್ ಟೈಮ್ ಅಲ್ಲಿ ನಿಮಗೆ ಮೇನ್ಸ್ ಕಾಲ್ ಲೆಟರ್ ಅಥವಾ ಅಡ್ಮಿಟ್ ಕಾರ್ಡ್ ಜೊತೆಗೆ ತಗೊಂಬಾ ಅಂತಾರೆ, ಅವಾಗ ನೀವು ಅದನ್ನ ಏನಪ್ಪ ಅಂದ್ರೆ ಪ್ರೊಡ್ಯೂಸ್ ಅನ್ನ ಮಾಡಬೇಕಾಗತ್ತೆ. ಸೊ ನೋಡ್ರಿ ಲಿಸ್ಟ್ ಆಫ್ ದ ವರ್ಷನ್ ಆಫ್ ಟೆಸ್ಟ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಯಾವ್ಯಾವ ಭಾಷೆಯಲ್ಲಿ ಇರುತ್ತೆ ಅಂತ ಹೇಳ್ತಿದ್ರೆ, ಕರ್ನಾಟಕಕ್ಕೆ ನೋಡೋದಾದ್ರೆ ನೋಡ್ರಿ ಈ ಒಂದು ಎಕ್ಸಾಮಿನೇಷನ್ 4 ಭಾಷೆಗಳಿರುತ್ತೆ. ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತೆ ಕೊಂಕಣಿ ಭಾಷೆಯಲ್ಲಿ ನಿಮಗೆ ಪರೀಕ್ಷೆಗಳನ್ನ ಬರೀಬಹುದು. ಸೊ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಎಕ್ಸಾಮ್ ಬರೀ ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಇರುತ್ತೆ ಅಂದ್ರೆ. ಸೊ ನೋಡ್ರಿ ಎಕ್ಸಾಮ್ ಏನಿರುತ್ತಪ್ಪ ಅಂದ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ ಮತ್ತೆ ಕೊಂಕಣಿ ಭಾಷೆಯಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಎಕ್ಸಾಮ್ ಇರುತ್ತೆ. ಆಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತ ಎಕ್ಸಾಮ್ ಯಾವ್ದಪ್ಪ ಅಂದ್ರೆ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್. ಇದು ಯಾವ್ದು ಅಂದ್ರೆ ಆಫೀಸರ್ ಸ್ಕೇಲ್ ಟು ಜನರಲ್ ಬ್ಯಾಂಕಿಂಗ್ ಆಫೀಸರ್ಸ್ ಗೆ ನೋಡ್ರಿ. ಇಲ್ಲಿ ನಿಮ್ಗೆ ಎಕ್ಸಾಮ್ ಯಾವ ತರನಾಗಿರುತ್ತೆ ಅಂದ್ರೆ ರೀಸನಿಂಗ್ ಇಂದ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಕಂಪ್ಯೂಟರ್ ನಾಲೆಜ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ ಗೆ, ಫೈನಾನ್ಷಿಯಲ್ ಅವೇರ್ನೆಸ್ ಇಂದ ನಿಮಗೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಿಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ. ಒಟ್ಟು 100 ಕ್ವಶನ್ಸ್ 200 ಮಾರ್ಕ್ಸ್. ಆಮೇಲೆ ನೋಡ್ರಿ ಇಲ್ಲಿ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಈ ಒಂದು ಆಫೀಸರ್ ಸ್ಕೇಲ್ ಟು ಜನರಲ್ ಬ್ಯಾಂಕಿಂಗ್ ಆಫೀಸರ್ ಹುದ್ದೆಗೆ ನಿಮಗೆ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಅದೇ ಸ್ಪೆಷಲಿಸ್ಟ್ ಕ್ಯಾಡರಿಗೆ ನೋಡೋದಾದ್ರೆ ನೋಡ್ರಿ ಪ್ರೊಫೆಷನಲ್ ನಾಲೆಜ್ ಮೇಲೆ ನಿಮಗೆ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ರೀಸನಿಂಗ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ಫೈನಾನ್ಷಿಯಲ್ ಅವೇರ್ನೆಸ್ ಇಂದ ಕೂಡ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ, ಯಾವ್ದಾದ್ರು ಲ್ಯಾಂಗ್ವೇಜ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ ಗೆ, ಕಂಪ್ಯೂಟರ್ ನಾಲೆಜ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ ಗೆ, ಕ್ವಾಂಟಿಟೇಟಿವ್ ಅಂಡ್ ಡಾಟಾ ಇಂಟರ್ಪ್ರಿಟೇಷನ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 40 ಮಾರ್ಕ್ಸ್ ಗೆ. ಒಟ್ಟು 240 ಕ್ವಶನ್ಸ್ ಕೇಳ್ತಾರೆ 200 ಮಾರ್ಕ್ಸ್ ಗೆ. ಎಕ್ಸಾಮಿನೇಷನ್ ಡ್ಯೂರೇಷನ್ ನೋಡ್ರಿ 2 ಅವರ್ 30 ನಿಮಿಷ ಅಂದ್ರೆ 2.5 ಗಂಟೆ ಇರುತ್ತೆ. ಅದೇ ಆಫೀಸರ್ ಸ್ಕೇಲ್ ಹುದ್ದೆಗೆ ನೋಡ್ರಿ ರೀಸನಿಂಗ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಕಂಪ್ಯೂಟರ್ ನಾಲೆಜ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 20 ಮಾರ್ಕ್ಸ್ ಗೆ, ಫೈನಾನ್ಷಿಯಲ್ ಅವೇರ್ನೆಸ್ ಇಂದ 40 ಕ್ವಶನ್ಸ್
ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಇಂದ 40 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ. ಒಟ್ಟು 200 ಕ್ವಶನ್ಸ್ ಕೇಳ್ತಾರೆ 200 ಮಾರ್ಕ್ಸ್ ಗೆ, 2 ಅವರ್ ಡ್ಯೂರೇಷನ್ ಇರುತ್ತೆ. ಸೊ ನೋಡ್ರಿ ಇಲ್ಲಿ ನಿಮ್ಮ ಭಾಷೆ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಬರೆಯುವಂತ ಭಾಷೆ ಏನಿರುತ್ತೆ ಅಂದ್ರೆ ಆಫೀಸರ್ ಸ್ಕೇಲ್ ಹುದ್ದೆಗಳಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ಮಾತ್ರ ಇರುತ್ತೆ. ಸೊ ನೋಡ್ರಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ಸ್ ಅಪ್ಲಿಕೇಬಲ್ ಟು ಆಲ್ ಪ್ರಿಮರಿ ಮೇನ್ ಅಂಡ್ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ ಅಂದ್ರೆ ನೀವು ತಪ್ಪು ಉತ್ತರ ಕೊಟ್ರೆ ಅಲ್ಲಿ ಪೆನಾಲ್ಟಿ ಇರುತ್ತೆ, ನಿಮ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ದೇರ್ ವಿಲ್ ಬಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಮಾರ್ಕ್ ಇನ್ ದ ಅಬ್ಜೆಕ್ಟಿವ್ ಟೆಸ್ಟ್ ಫಾರ್ ಈಚ್ ಕ್ವಶನ್ಸ್ ವಿಚ್ ರಾಂಗ್ ಆನ್ಸರ್ ಹ್ಯಾಸ್ ಬೀನ್ ಗಿವನ್ ಬೈ ದ ಕ್ಯಾಂಡಿಡೇಟ್. 1/4 ಮಾರ್ಕ್ಸ್ 0.25 ಆಫ್ ದ ಮಾರ್ಕ್ಸ್ ಅಸೈನ್ ಟು ದಟ್ ಕ್ವಶನ್ಸ್ ವಿಲ್ ಬಿ ಡಿಡಕ್ಟೆಡ್ ಆಸ್ ಅ ಪೆನಾಲ್ಟಿ ಟು ಅರೈವ್ ದ ಕರೆಕ್ಟೆಡ್ ಸ್ಕೋರ್. ಸೊ ನೋಡ್ರಿ ಪ್ರತಿಯೊಂದು ತಪ್ಪು ಉತ್ತರನ ಕೊಟ್ರೆ ನಿಮಗೆ ಆ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರಲ್ಲ ಅದ್ರದ್ದು 1/4 ಭಾಗದಷ್ಟು ಮಾರ್ಕ್ಸ್ ಅನ್ನ ಏನಪ್ಪ ಅಂದ್ರೆ ಕಡಿತಗೊಳಿಸ್ತಾರೆ ಅಥವಾ 0.25 ಮಾರ್ಕ್ಸ್ ಅನ್ನ ನಿಮಗೆ ಕಟ್ ಅನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಕಟ್ ಆಫ್ ಸ್ಕೋರ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು ಕಟ್ ಆಫ್ ಸ್ಕೋರ್ ಇರುತ್ತೆ ಅಂತ ಅದನ್ನು ಸಹ ನೋಡ್ಕೊರಿ. ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಬಗ್ಗೆನೂ ಕೊಟ್ಟಿದ್ದಾರೆ, ಅದನ್ನು ಸಹ ನೀವು ನೋಡ್ಕೊರಿ. ಈ ಇಂಟರ್ವ್ಯೂ ಯಾರಿಗೆ ಅಪ್ಲಿಕೇಬಲ್ ಇರುತ್ತಪ್ಪ ಅಂದ್ರೆ ಈ ಒಂದು ಆಫೀಸರ್ ಸ್ಕೇಲ್ 1 ಸ್ಕೇಲ್ 2 ಮತ್ತೆ ಸ್ಕೇಲ್ 3 ಹುದ್ದೆಗಳಿಗೆ ಮಾತ್ರ ಇಂಟರ್ವ್ಯೂ ಇರುತ್ತೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ನವೆಂಬರ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ, ಅದು ಕೂಡ ನೋಡಲ್ ಬ್ಯಾಂಕ್ ಜೊತೆಗೆ ಕೋಆರ್ಡಿನೇಷನ್ ಮಾಡ್ಕೊಂಡು ನವೆಂಬರ್ ಅಲ್ಲಿ ನಿಮಗೆ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ಸೊ ಇದು ಏನಪ್ಪ ಅಂದ್ರೆ IBPS ಇಂದ ರಿಲೀಸ್ ಮಾಡಿರುವಂತಹ ರೀಜನಲ್ ರೂರಲ್ ಬ್ಯಾಂಕ್ ಅಥವಾ RRBs ಅಲ್ಲಿ ಇರುವಂತಹ 8812 ವಿವಿಧ ಹುದ್ದೆಗಳ ಬಗ್ಗೆ ಇರುವಂತಹ ನೇಮಕಾತಿ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.